ವೇದದಲ್ಲಿ ಮೂಢನಂಬಿಕೆಗಳು ತುಂಬಾ ನಂಬಿಕೆ ಏನಾದರೂ ಇದೆಯಾ? ಆ ಥರದ್ದೇನು ಕಂಡು ಬರಲಿಲ್ವಲ್ಲ. ಸೋಲೋ ವೇದದಲ್ಲಿ ಅದೆಲ್ಲ ನೋಡ್ತಾ ಇದ್ದೀವಿ. ಅದೆಲ್ಲ ಇಮೋಷನ್ಸ್. ಸೊ ಎಮೋಷನಲ್ಲೇ ಅಷ್ಟೇನಾ? ಡೆಫಿನೆಟ್ಲಿ ಒಂದು ಸಿನಿಮಾ ಅಂದಾಗ ಒಂದು ಫ್ಯಾಮಿಲಿ ಇಮೋಷನ್ಸ್ ಎಲ್ಲ ಇರುತ್ತೆ. ಸೊ ಆ ಇಮೋಷನ್ಸಲ್ಲಿ ಇಮೋಷನ್ಸೇ ಆ್ಯಕ್ಟರ್ಸಿಗಾಗಲಿ ಒಂದು ಸಿನಿಮಾಗಾಗಲಿ ನಾವು ಇರೋದೇ ಒಂದು ಬದುಕಿರೋದೇ ಒಂದು ಇಮೋಷನ್ಸಿಂದ. ಸೊ ಇಮೋಷನ್ಸೇ ಇಲ್ಲ ಅಂದಮೇಲೆ ನಾವು ಒಂಥರ ಕಲ್ಲಿಗೂ ಒಂದು ಸ್ಪಂದಿಸುತ್ತೆ ಅಂತ ಇರುತ್ತಲ್ವ, ಹಾಗೆ ಈ ಸಿನಿಮಾ ಕಂಪ್ಲೀಟ್ಲಿ ಇಮೋಷ್ನಲಿ ತುಂಬಿದೆ. ಕಾಮಿಡಿ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಆ್ಯಕ್ಷನ್ಸ್ ಇರ್ಬೋದು, ಪ್ರತಿಯೊಂದು ಎಲಿಮೆಂಟ್ ಇದೆ ಇಲ್ಲಿ. ಜನಗಳು ಹೋಗಿ ಎಂಜಾಯ್ ಮಾಡ್ಬೋದು, ಕರಿಬೋದು, ನೋಡ್ಬೋದು, ಸಿನಿಮಾನ ಎಕ್ಸ್ಪೀರಿಯನ್ಸ್ ಮಾಡ್ಬೋದು, ಇವೆಲ್ಲ ಎಲಿಮೆಂಟ್ಸು ಇದೆ ಈ ಸಿನಿಮಾದಲ್ಲಿ. ಸೊ ಐ ಥಿಂಕ್ ಜನಗಳು ಹೋದಾಗ ಅಲ್ಲಿ ಶಿವರಾಜ್ಕುಮಾರ್ ಸರ್ 125ನೇ ಸಿನಿಮಾ, ಹ್ಯೂಜ್ ಫ್ಯಾನ್ಸ್, ಅವ್ರ ಫ್ಯಾನ್ಸಿಗೆ ಯಾವುದೇ ಡಿಸಪಾಯಿಂಟ್ ಆಗಲ್ಲ ಈ ಸಿನಿಮಾ. ಸೊ ಒಂದು ಒಳ್ಳೆ ಸ್ಟ್ರಾಂಗ್ ಕಂಟೆಂಟ್ ತೊಗೊಂಡು ಈ ಸಿನಿಮಾ ಮಾಡಿದ್ದಾರೆ. ಸೊ ಐ ಫೀಲ್ ಅದು 125ನೇ ಸಿನಿಮಾದಲ್ಲಿ ಇಂಥ ಒಂದು ಸ್ಟ್ರಾಂಗ್ ಸಬ್ಜೆಕ್ಟ್ ತೊಗೊಂಡು ಮಾಡೋ ಒಂದು ಥಾಟ್ ಇದೆ ಅಲ್ಲ, ಇಟ್ಸ್ ಅ ಗ್ರೇಟ್ ಥಿಂಗ್. ವೇದ ಈ ನಮ್ಮ ಪರ್ಟಿಕ್ಯುಲರ್ ಜನರೇಷನ್ಗೆ ಯಾವ ಥರ ಮೆಸೇಜ್ ಕೊಡ್ತೀವಿ? ಬಿ ಅ ಮ್ಯಾನ್ ಲೈಕ್ ವೇದ, ವೇದ ಥರ ಇರಿ. ಈಗ ಆಲ್ಮೋಸ್ಟ್ ಮೊಬೈಲು ಆ ಥರ ಒಂದು ಯುಗದಲ್ಲಿ ಇದೆ ನಾವು ಸೋಷಿಯಲ್ ಮೀಡಿಯಾ. ಸೊ ಈ ಜಾನರ್ ಬಂದು ಬೇರೆ ಕದ ಹೌದು ಹೌದು. ಸೊ ಅದಕ್ಕೆ ಇದಕ್ಕೆ ಎಷ್ಟು ಡಿಫ್ರೆನ್ಸ್ ಇರುತ್ತೆ? ಇದು ಪರ್ಟಿಕ್ಯುಲರ್ ಟೈಮ್ ಇವಾಗ ಎಲ್ಲರಿಗೂ ಅಟ್ಯಾಚ್ ಆಗುತ್ತೆ? ನಾವು ಆ್ಯಕ್ಚುಲಿ ಶೂಟಿಂಗ್ ಮಾಡ್ತಾ ಮೊಬೈಲ್ಸೇ ಯೂಸ್ ಮಾಡಿಲ್ಲ. ಇಟ್ ವಾಸ್ ಅ ಕ್ರೈಮ್. ಅಲ್ಲಿ ಏನು ತೆಗೆದು ಏನು ಇದು ಮಾಡ್ತೀವಿ, ಎಲ್ಲರೂ ಆಡಿಯನ್ಸ್ ಬಂದರೆ ಅವ್ರ ಹತ್ರ ಕಿತ್ಕೊಂಬಿಟ್ಟು ಎಲ್ಲ ಡಿಲೀಟ್ ಮಾಡಿ ಕಳಿಸ್ತಾ ಇದ್ವಿ. ಸೊ ಆ ಥರದ್ದು ಯುಗದಲ್ಲಿ ನಾವು ಇದ್ವಿ. 60s ಮತ್ತೆ ಹೋಗೋದಿದೆಯಲ್ಲ ಇಮ್ಯಾಜಿನರಿಯಾಗೆ, ಇಟ್ ವಾಸ್ ಅನ್ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ಆ ಸೆಟ್ಟು, ಆ ಹಳ್ಳಿ, ಆ ಮರದ ಕೆಳಗಡೆ ಹಾಕಿರುವಂಥ ವಾತಾವರಣ, ಆ ಸಗಣಿನೆಲ್ಲ, ಓ ಮೈ ಗಾಡ್, ಲೈಕ್ ಆ ವುಡನ್ ಇದು, ಆ ಹಳ್ಳಿನ ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡೋದಿದೆಯಲ್ಲ ಸೆಟ್. ನಮ್ಮ ಸೆಟ್ ಅವರಿಗೆ, ಸೆಟ್ ಡೈರೆಕ್ಟರಿಗೆ ಹ್ಯಾಟ್ಸ್ ಆಫ್ ಹೇಳೋಕ್ಕೆ ಇಷ್ಟಪಡ್ತೀನಿ, ರವಿ ಅವರಿಗೆ, ರವಿ ಸರಿಗೆ. ಸೊ ಆ ಯುಗಕ್ಕೆ ಹೋಗಿ ಬಂದಿದ್ದು ನನಗಂತೂ ತುಂಬ ಒಳ್ಳೆ ಅದ್ಭುತವಾದ ಎಕ್ಸ್ಪೀರಿಯೆನ್ಸು. ನಾವು ಯಾಕೆ ಹಿಂಗಿರಬಾರ್ದು ಅಂತ ಅನ್ನಿಸ್ತಿದೆ, ಯಾಕಂದ್ರೆ ನಾವು ಮೊಬೈಲೇ ನಮ್ಮನ್ನ ಕೊಂಡ್ಕೊಂಡ್ಬಿಟ್ಟಿದೆ ಈ ಇದೆ ಅಲ್ಲ. ಸೊ ಫ್ಯೂಚರ್ ಜನ್ರೇಷನ್ ಮೇ ಬಿ ಐ ಥಿಂಕ್ ನಮ್ಮ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಮೇ ಬಿ ಅವ್ರು ಆರ್ಟಿಸ್ಟ್ ಆಗಿದ್ದರೆ ಈ ಥರದ್ದೊಂದು ಸಿನಿಮಾ ಕ್ರಿಯೇಟ್ ಆದರೆ ಮಾಡ್ಬೋದೇನೋ, ಈ ಥರ ಇತ್ತು ಅಲ್ವಾ ಅಂತ. ಸೊ ನಾವು ಶಿವರಾಜ್ಕುಮಾರ್ ಸರ್ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇದ್ರು ಅವಾಗ, ಅಪ್ಪಾಜಿ ಅವರೆಲ್ಲ ಹೆಂಗಿದ್ರು, ನಾವು ಯಾವ ಥರ ಇದ್ವಿ ಗೊತ್ತಾ, ಹೆಂಗಿದೆ ಇಷ್ಟೇ ಜಾಗದಲ್ಲಿ ನಾವಿದ್ವಿ, ಬೆಳೆದು ಬಂದ್ವಿ, ಈ ಥರದ್ದೊಂದು ಲೈಫ್ನ ನೋಡಿದ್ದೀವಿ ಅಂತ ಅವರೆಲ್ಲ ಹೇಳೋರು ನಮಗೆ. ಶೇ ನಾವು ಅವೆಲ್ಲ ಮಿಸ್ ಮಾಡ್ಕೊಂಡ್ವಿ ಅಲ್ಲ ಅನ್ನೋದೊಂದು ಇದಿದೆ ಅಲ್ವಾ. ಸೊ ಐ ಥಿಂಕ್ ಮೋರ್ ನಮ್ಮದು ಆ ಜನ್ರೇಷನ್ ನೋಡ್ದಂಗೆ ಮೋರ್ ನಾವು ಹತ್ತಿರ ಆಗ್ತೀವಿ ನೇಚರಿಗೆ. ಈಗ ನೇಚರ್ ಬಿಡಿ ಎಲ್ಲಿದೆ, ಸಿಮೆಂಟ್ ವರ್ಲ್ಡ್ ಆಗ್ತಾ ಇದೆ ಇವಾಗ.